ಗ್ರಾಮೀಣ ಭಾಗದಲ್ಲಿ ಸಹಕಾರಿ ರಂಗದಲ್ಲಿ ಸ್ಥಾಪಿಸಿರುವ ಸಹಕಾರಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ನಿರ್ದೇಶಕರು ಹಾಗೂ ಸಿಬ್ಬಂದಿ ವರ್ಗ ಪ್ರಾಮಾಣಿಕತನ ಕೆಲಸ ಮಾಡಿ ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದರೆ ಅದು ನಿಜವಾದ ಕಾರ್ಯ ಅನಿಸುತ್ತದೆ ಅದಕ್ಕಾಗಿ ಸಹಕಾರಿ ರಂಗದಲ್ಲಿ ಕಾರ್ಯ ಮಾಡುತ್ತಿರುವ ಎಲ್ಲ ನಿರ್ದೇಶಕರು ಸರ್ವಸಾಮಾನ್ಯ ಜನರ ಆರ್ಥಿಕತೆಗೆ ಸ್ಪಂದಿಸಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡಿ ಮಹಿಳೆಯರೇ ಮಾಡುತ್ತಿರುವ ಉಪಕಸುಬುಗಳಿಗೆ ಆರ್ಥಿಕ ಸಹಾಯ ನೀಡುವ ಜೊತೆಗೆ ಸಂಸ್ಥೆಯ ಪ್ರಗತಿಗಾಗಿ ಠೇವಣಿ ಸಂಗ್ರಹಿಸಿ ಜೊತೆಗೆ ಸಾಲ ಹಂಚುವ ಕಾರ್ಯ ಪ್ರಾಮಾಣಿಕತೆಯಿಂದ ಮಾಡಬೇಕೆಂದು ಸಂಸ್ಥೆಯ ಸಂಸ್ಥಾಪಕ ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಹೇಳಿದರು ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಸ್ಥೆಗೆ ಹೊಸದಾಗಿ ಆಯ್ಕೆಯಾಗಿರುವ ನಿರ್ದೇಶಕ ಮಂಡಳಿಯ ಸತ್ಕಾರ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಭರತೇಶ್ ಬನವನೆ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಕೋರೆ ನಿರ್ದೇಶಕರಾದ ಅಜಿತ್ ದೇಸಾಯಿ ಶಿವಶಕ್ತಿ ಶುಗರ್ ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳಾದ ಬಿಎ ಪಾಟೀಲ್ ಹಾಜರಿದ್ದರು ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಸ್ಥೆಗೆ ಹೊಸದಾಗಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಪ್ರೀತಿ ಕರಣ್ ದೊಡವಾಡ ಮಹಾಂತೇಶ್ ಲಿಂಗಗೌಡ ಪಾಟೀಲ್ ಮಲ್ಲಿಕಾರ್ಜುನ್ ಗಣಪತ್ರಾವ್ ಕೋರೆ ಸಿದ್ದಗೌಡ ತಾತೋಬಾ ಮಗದುಂ ಅಣ್ಣಾಸಾಹೇಬ್ ಶ್ರೀಕಾಂತ್ ಸಂಕೇಶ್ವರಿ ಬಸುಗೌಡ ಮಲಗೌಡ ಆಸಂಗಿ ಸುಕುಮಾರ್ ಬಾಳಸಾಹೇಬ್ ಚೌಗುಲೆ ಪ್ರಫುಲ್ ವಸಂತ್ ಶೆಟ್ಟಿ ಬಾಳಪ್ಪ ಭೀಮರಾವ್ ಉಮ್ರಾನಿ ಅಶೋಕ್ ಸುಬ್ರಾವ್ ಚೌಗುಲೆ ಅಮಿತ್ ಗೋವಿಂದರಾವ್ ಜಾಧವ್ ಅನಿಲ್ ರಾಯಗೌಡ ಪಾಟೀಲ್ ಪಿಂಟು ಸದಾಶಿವ್ ಹಿರೇಕುರ್ಬರ್ ಶೋಭಾ ಅಣ್ಣಾಸಾಹೇಬ್ ಜಕಾತೆ ಶೈಲಜಾ ಸುರೇಶ್ ಪಾಟೀಲ್ ಪಾರ್ವತಿ ನಾಗಪ್ಪ ಧರನಾಯಿ ಜಯಶ್ರೀ ಪ್ರಸಾದ್ ಮೇದಾರ್ ತಜ್ಞ ನಿರ್ದೇಶಕರಾಗಿ ಶ್ರೀಕಾಂತ್ ಬಿ ಉಮ್ರಾನಿ ಇವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಹೊಸದಾಗಿ ಆಯ್ಕೆಯಾಗಿರುವ ಎಲ್ಲ ನಿರ್ದೇಶಕರಿಗೆ ಸಂಸ್ಥೆಯ ಸಂಸ್ಥಾಪಕ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರುವ ಡಾಕ್ಟರ್ ಪ್ರಭಾಕರ್ ಕೋರೆಯವರು ಹೂಗುಚ್ಛ ನೀಡಿ ಸನ್ಮಾನಿಸಿದರು ಗ್ರಾಮೀಣ ಭಾಗದಲ್ಲಿ ಸ್ಥಾಪಿತವಾದ ಈ ಸಂಸ್ಥೆ ಸದ್ಯ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಸುಮಾರು 48 ಶಾಖೆಗಳನ್ನು ಕಾರ್ಯನಿರ್ವಹಿಸುತ್ತಿದ್ದು ಈ ಸಂಸ್ಥೆಯಲ್ಲಿ ಸುಮಾರು 300 ಸಿಬ್ಬಂದಿ ಕಾರ್ಯ ಮಾಡುತ್ತಿದ್ದಾರೆ ಅದಕ್ಕಾಗಿ ಸುಮಾರು 35 ವರ್ಷಗಳ ಹಿಂದೆ ಸ್ಥಾಪನೆಗೊಂಡಿರುವ ಈ ಸಂಸ್ಥೆಯಲ್ಲಿ ವಿಶ್ವಾಸವಿಟ್ಟು ಸರ್ವಸಾಮಾನ್ಯ ಜನರು ಹಲವಾರು ಕೋಟಿ ರೂಪಾಯಿ ಠೇವಣಿಯನ್ನು ಇಟ್ಟಿದ್ದಾರೆ ಅದಕ್ಕಾಗಿ ಎಲ್ಲ ನಿರ್ದೇಶಕರು ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿ ಜನರ ಹಿತ ಕಾಪಾಡಿಕೊಂಡು ಸಂಸ್ಥೆಯ ಪ್ರಗತಿಗಾಗಿ ಸಹಕರಿಸಬೇಕೆಂದು ಅವರು ಕಿವಿ ಮಾತು ಹೇಳಿದರು ಅದೇ ಬ್ಯಾಂಕಿಂಗ್ ಅದ ಕಲ್ಲಿಲ್ಲ ಅಂತ ತಿಳ್ಕೊಂಡು ಹಾಕೊಂಡಿದ್ರು ಮತ್ತೆ ನಿಮ್ ಜೊತೆಗೆ ಇರ್ತಾಳ ಇಲ್ಲೇನು ಪ್ರಶ್ನೆ ಇಲ್ಲ 5 ಮಂದಿ ಹೆಣ್ಮಕ್ಳು ಇರೋ ಬ್ಯಾಂಕ್ ಏನನ್ನ ಕಾಣಿಸ್ತದೆ ಈ ಭಾಗದೊಳಗ ಯಾವುದೂ ಇರ್ತಿಲ್ಲ ಅದಕ್ಕೆ ನೀವು ಹೆಣ್ಮಕ್ಳ ಕೆಲಸ ಅದ್ರ ಮಹಿಳಾ ಬ್ಯಾಂಕ್ ಇನ್ನೂ ಜರ ಸ್ಟ್ರೆಂಗ್ತ್ ಆಗ್ಬೇಕಾಗಿ ಕಡೆಗಿನ ಮಹಿಳಾ ಬ್ಯಾಂಕ್ ಏನಾಗ್ತದ ಮಹಿಳೆ ನಾವೀಗ ಅರ್ಬನ್ ಬ್ಯಾಂಕ್ ಮಹಿಳಾ ಕಿತ್ತೂರು ಚೆನ್ನ ಮಹಿಳಾ ಬ್ಯಾಂಕ್ ನೋಡ್ತೇವಲ್ಲ ಅಲ್ಲೂ ಇಲ್ಲಾಂದ್ರೆ 400 ಕೋಟಿ ಡಿಪಾಸಿಟ್ ಇದಾವೆ ಆದ್ರೆ ಹೆಣ್ಮಕ್ಳ ಸಾಲ ತಗೊಳ್ಳೋದು ಕಡಿಮೆ ಯಾಕಂದ್ರೆ ಅವ್ರ ಹೆಸರಲ್ಲಿ ಆಸ್ತಿನೇ ಇರಂಗಿಲ್ಲ ಹೆಣ್ಮಕ್ಳ ಹೆಸರಲ್ಲಿ ಆಸ್ತಿ ಇರೋದೇ ಇಲ್ಲ ಸಾಲ ಯಾವ್ದ್ರ ಮ್ಯಾಗ ಕೊಡ್ಬೇಕು ಅದೊಂದು ರಿಸ್ಕ್ ತಗೊಂಡು ಅಲ್ಲಿ ಸಾಲ ಕೊಡ್ತಾರೋ ಸುಮಾರು 100% ಅಲ್ಲಿ ರಿಕವರಿ ಎಲ್ಲ ಹೆಣ್ಮಕ್ಳ ಚೀಟಿಂಗ್ ಮಾಡಂಗಿಲ್ಲ ಅದು ಹೆಣ್ಮಕ್ಳಿಗೂ ನೀವು ಹೆಚ್ಚಿನ ಆಸ್ಪದ ಯಾಕಂದ್ರೆ ಕುಟುಂಬದೊಳಗ ಅಕ್ಕಿ ಒಂದು ಇದಕ್ಕಿಂತ ಅಮೆರಿಕದ ಒಬ್ಬ ಯಾವಾಗ ಎಂ ಬಿ ಎ ಶುರು ಮಾಡ್ತಾ ಇದ್ದ ಮ್ಯಾನೇಜ್ಮೆಂಟ್ ಅವ್ನು ಹೇಳ್ತಾನೆ ನಾನು ಇಂಡಿಯಾಕ್ಕೆ ನಾ ಬಂದು ಇಂಡಿಯಾದಲ್ಲಿ ದೇಶದಾಗೆಲ್ಲ ಅಭ್ಯಾಸ ಮಾಡಿದ್ನಿ ಜಗತ್ತಿನಾಗಿಂದ ಬೆಸ್ಟ್ ಎಂ ಬಿ ಎ ಯಾರಂದ್ರೆ ಭಾರತೀಯ ಹೆಣ್ಮಗಳ ಅಂದ್ರೆ ಆಕೆ ಎಷ್ಟು ಎಲ್ಲಾನು ಅಡಚಣಿ ಇದ್ರು ಎಲ್ಲರೂ ಎಲ್ಲವಂತವರ್ಗ ಹಜಾರಿ ಬಿದ್ದ ಗಂಡ ಅಥವಾ ಮಕ್ಕಳ ಹಜಾರಿ ಬಿದ್ದರೆ ಎಲ್ಲರೇ ಗಡಿಗೆಯಿಂದ ರೊಕ್ಕ ತಂದ ತಗದ ಅದ ಉಪಯೋಗ ಮಾಡಿರ್ತಾರಂದ ಇಸ್ ಈಸ್ ದ ಬೆಸ್ಟ್ ಎಕಾನಮಿ 16 ಲಕ್ಷ ಕೋಟಿ ಇವತ್ತು ಡಿಪಾಸಿಟ್ ಈ ಸಂಸ್ಥೆಯಲ್ಲಿ ಜನರು ಈ ಬ್ಯಾಂಕ್ ಡಿಪಾಸಿಟ್ ಜೊತೆಗೆ ಸುಮಾರು ಲೋನ್ಗಳನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ಪರಿಸ್ಥಿತಿ ಹೆಂಗದ ಅಂದ್ರೆ ಡಿಪಾಸಿಟ್ ಬಂದ್ ಮಾಡೋ ಪರಿಸ್ಥಿತಿ ಅದ ಡಿಪಾಸಿಟ್ ತಗೊಳ್ಳೋದು ಯಾಕಂದ್ರೆ ಲೋನ್ ತಗೊಳ್ಳೋರಿಲ್ಲ ಆಗಿದೆ ತಗೊಳ್ಳೋದ್ರೆ ಭಾಳ ಮಂದಿ ಇದಾರೆ ತಿರುಕುಡು ಲೋನ್ ತಗೊಳ್ಳೋ ಮಂದಿ ಕಡಿಮೆ ಆಗಿ ಅದಕ್ಕೆ ಡಿಪಾಸಿಟ್ ನಾವು ಬಲ್ಕ್ ಡಿಪಾಸಿಟ್ ಬರ್ತಿದ್ದೋ ಡಿಪಾಸಿಟ್ಟು ಈಗ ನಾವು ಬಂದ್ ಮಾಡಿದ್ದಾರೆ ಈ ಬ್ಯಾಂಕ್ ಅವರು ಅಂದ್ರೆ ಈ ಬ್ಯಾಂಕ್ ಅದು ಎಳಿಗೆ ತೋರಿಸ್ತದೆ ಮಂದಿ ವಿಶ್ವಾಸ ಎಷ್ಟು ಗಳಿಸಿದ ಈ ಬ್ಯಾಂಕ್ ಮೇಲೆ ಎಷ್ಟು ವಿಶ್ವಾಸ ಇಟ್ಟದ ಅದು ಗೊತ್ತಾಗ್ತದೆ ಅದಕ್ಕೆ ಕಾರಣ ಎಲ್ಲರೂ ಆಡಳಿತ ಮಂಡಳಿ ಸದಸ್ಯರು ಹಳೆ ಸದಸ್ಯರು
ಬಹಳಷ್ಟು ಯುವಕರನ್ನ ಹೊಸವಾಗಿ ಯಾಕಂದ್ರೆ ಪ್ರತಿಯೊಂದು ಸಲ ನಾವು ಎಲೆಕ್ಷನ್ ದೊಳಗ ಒಂದು ಒಂದು ಥರ್ಡ್ ಚೇಂಜ್ ಮಾಡಬೇಕು ಅಂತ ತಿಳ್ಕೊಂಡು ಎರಡು ಟರ್ಮ ಮೂರು ಟರ್ಮ ಅದವನು ಅವರನ್ನ ಚೇಂಜ್ ಮಾಡಿ ಹೊಸ ಫೇಸ್ ತಂದಿದ್ದೀವಿ ಜನರಿಗೆ ಅದರ ಜನರ ನಿಮ್ಮ ಮೇಲೆ ವಿಶ್ವಾಸ ಗಳಿಸೋದು ಮತ್ತೆ ನಿಮ್ಮ ಜವಾಬ್ದಾರಿ ಅದು ಬ್ಯಾಂಕ್.